ಹಾಯ್ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಅಂತ ಹೇಳ್ತಾ ಇದು ಹಬ್ಬದ ವ್ಲಾಗ್ ಪಾರ್ಟ್ 2 ಅನ್ಕೊಳ್ಳಿ ಯಾಕಂದರೆ ಪಾರ್ಟ್ 1 ಆಲ್ರೆಡಿ ನೆನ್ನೆ ಶೇರ್ ಮಾಡಿದ್ದೀನಿ ಯಾರಿನ್ನೂ ವಿಡಿಯೋ ನೋಡಿಲ್ಲ ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಸೊ ತಪ್ಪದೆ ನೋಡಿ ಆ ವ್ಲಾಗನ್ನು ಕೂಡ ಸೊ ಹಬ್ಬನೆಲ್ಲ ಮನೆಯಲ್ಲಿ ಸಿಂಪಲಾಗಿ ಪೂಜೆ ಎಲ್ಲ ಮಾಡಿ ನಾವು ಹೊರಗಡೆ ಹೋಗ್ತಾ ಇದೀವಿ ಅಂತೇನೋ ಹೇಳಿದೆ ಲಾಸ್ಟ್ ವ್ಲಾಗಲ್ಲಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಶೇರ್ ಮಾಡಿರಲಿಲ್ಲ ಸೊ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದರ ಜೊತೆ ಕೆಲವೊಂದು ಪರ್ಸನಲ್ ಕ್ವೆಶ್ಚನ್ಸ್ ಕೇಳಿದ್ರಿ ಅದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ ಸೊ ನಮ್ಮ ಮನೆ ಬಗ್ಗೆ ಕೇಳಿದ್ರಿ ನೀವು ಇದ್ದಿದ್ದ ಮನೆ ಏನು ಮಾರ್ಬಿಟ್ರ ಅಕ್ಕ ಏನು ಮಾಡಿದ್ರಿ ಅಂತ ಹೇಳಿ ಸೊ ಅದಕ್ಕೂ ಕೂಡ ರಿಪ್ಲೈ ಮಾಡ್ತೀನಿ ಸೊ ವ್ಲಾಗನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಲೈಕ್ ಮಾಡಿದ್ರೆ ತುಂಬಾ ಖುಷಿಯಾಗುತ್ತೆ ನಮಗೆ ಮತ್ತೆ ಈ ವ್ಲಾಗನ್ನ ನೋಡಿದ್ರೆ ನಿಮಗೂ ಕೂಡ ತುಂಬ ಖುಷಿಯಾಗುತ್ತೆ ನನಗಂತೂ ಮನಸ್ಸು ಎಷ್ಟು ರಿಲ್ಯಾಕ್ಸ್ ಆಯಿತು ಗೊತ್ತಾ ಫ್ರೆಂಡ್ಸ್ ಇಲ್ಲಿಗೆ ಬಂದು ನಾನಂತೂ ಎಷ್ಟೋ ವರ್ಷಗಳಾಗಿತ್ತು ಈ ಥರ ವಾತಾವರಣ ನೋಡಿ ಇಷ್ಟೊಂದು ಖುಷಿಪಟ್ಟು ಅಂತ ಹೇಳಿ ಕೆಲವೊಂದು ಹಳೆ ದಿನಗಳು ಕೂಡ ರೀಕಾಲ್ ಆಯಿತು ಸೊ ವ್ಲಾಗ್ಸ್ ಬಿಗಿನಿಂಗಲ್ಲೇ ನಾನು ಶೇರ್ ಮಾಡ್ತೀನಿ ನಿಮ್ಮ ಕಮೆಂಟ್ಗೆ ನನ್ನ ಒಂದು ಉತ್ತರ ಏನು ಅಂತೇಳಿ ನೀವು ಇದ್ದಂಥ ಮನೇನ ಮಾರ್ಬಿಟ್ರ ಅಂಥೇಳಿ ವೀವರ್ ಕಮೆಂಟ್ ಮಾಡಿದರೆ ಖಂಡಿತವಾಗ್ಲೂ ಇಲ್ಲ ಬೆಂಗಳೂರಲ್ಲಿ ಒಂದೊಂದು ಅಡಿ ಸಂಪಾದನೆ ಮಾಡೋದು ಕೂಡ ತುಂಬ ಕಷ್ಟ ಇರುತ್ತೆ ಸೊ ನಾವು ಕಳ್ಕೊಂಡಿರೋರು ಆಲ್ರೆಡಿ ಇದ್ದಂಥ ಜಾಗನ ಅದು ಎಂಥ ಜಾಗದಲ್ಲಿ ಇದ್ವಿ ಗೊತ್ತಾ ನಾವು ಸೊ ನೀವು ಯಾರಾದರೂ ಆ ಕಡೆ ಅವರ ವ್ಲಾಗನ್ನು ನೋಡ್ತಿದ್ರೆ ಕಮೆಂಟ್ ಮಾಡಿ ಗೊತ್ತಿರುತ್ತೆ ನಿಮಗೆ ಎಷ್ಟು ಚೆನ್ನಾಗಿರೋ ಏರಿಯಾ ಅದು ಅಂತ ಹೇಳಿ ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಇಲ್ಲಿ ಬಂದಿದ್ದು ಕಗ್ಲಿಪುರಕ್ಕೆ ಬಂದು ಆಯಿತು ಅರೌಂಡು ಒಂದು 11 to 12 years ಆಯಿತು ಬಟ್ ಇಲ್ಲಿ ಮನೆ ಕಟ್ಕೊಂಡು ಇಲ್ಲಿ ಒಂದು ಬದುಕನ್ನು ಶುರು ಮಾಡಿದ್ದೀವಿ ಈ ಮನೇನ ನಾವು ಕಳ್ಕೊಳ್ಳೋಂಥ ಯೋಚನೆ ನಮಗಂತೂ ಇಲ್ಲ ಬಟ್ ಎಸ್ ವಿ ಲಾಸ್ಟ್ ಮನಿ ದುಡ್ಡನ್ನು ಕಳ್ಕೊಂಡ್ವಿ ನನ್ನ ಗಂಡ ಏನು ಶೋಕಿ ಮಾಡಲಿಲ್ಲ ಇಲ್ಲ ಏನಕ್ಕೋ ಕಳೀಲಿಲ್ಲ ಸೊ ಅವ್ರಿಗೇನಂತ ಹೇಳ್ತಾರಲ್ಲ ಹಾಗಲ್ಲ ಉಂಡಂಗಲ್ಲ ತಿನ್ನಂಗಲ್ಲ ಲಕ್ಷಾಂತರ ರೂಪಾಯಿ ಹಣ ನಾವು ಕಳ್ಕೊಂಡ್ವಿ ಕ್ಷುಲ್ಲಕ ಕಾರಣಗಳಿಗೆ ಸೊ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ಬಿಡಿ ಕೊಡೋನು ಕೊಟ್ಟೆ ಕೊಡ್ತಾನೆ ಕಿತ್ಕೊಳ್ಳೋಕ್ಕೆ ಅಂತ 1000 ಜನ ಇದ್ದರು ಕೊಡೋವಂಥ ಭಗವಂತ ಒಬ್ಬ ಇದ್ದುಬಿಟ್ರೆ ನನಗೆ ನಂಬಿಕೆ ಇದೆ ದೇವ್ರು ನಮ್ಮ ಕೈ ಬಿಡೋಲ್ಲ ನಮಗೂ ಒಳ್ಳೆ ದಿನಗಳು ಬರುತ್ತೆ ಅಂತೇಳಿ ನಂಬಿಕೆ ಇದೆ ಸೊ ಸ್ವಲ್ಪ ಲಾಸ್ ಆಯಿತು ನಮಗೆ ಸದ್ಯಕ್ಕೆ ಮನೇನ ನಾವು ಮಾರೋದಂತೂ ಇಲ್ಲ ಫ್ರೆಂಡ್ಸ್ ಲೀಸ್ಗೆ ಹಾಕಿದ್ದೀವಿ ಇವಾಗ ಸೊ ನೋಡೋಣ ಇವಾಗ ನಾವು ಬಾಡಿಗೆಗೆ ಅಂತೇಳಿ ಬಂದಿದ್ದೀವಿ ನೋ ಪ್ರಾಬ್ಲಮ್ ದೈವ ಬಲ ಅನ್ನೋದಿದ್ದರೆ ನಮ್ಮಲ್ಲಿ ಶ್ರಮ ಅನ್ನೋದಿದ್ದರೆ ದೇವ್ರು ಕಾಪಾಡ್ತಾನೆ ಅನ್ನೋದು ನನ್ನ ನಂಬಿಕೆ ಓಕೆನಾ ಸೊ ಮನೆ ಬಗ್ಗೆ ಕ್ಲಾರಿಟಿ ಆಯಿತು ನಾನು ಈ ಥರ ದಾಸವಾಳ ಹೂಗಳನ್ನ ನೋಡಿ ತುಂಬಾ ವರ್ಷ ಆಗಿತ್ತು ನಾವು ಏಜಸ್ ಲೆವೆಟ್ ಅಂಥೇಳಿ ಮತ್ತು ಪೂರ್ಣಪ್ರಜ್ಞ ಲೆವೆಟ್ ಈ ಎರಡೂ ಲೆವೆಟ್ಗೆ ಅಟ್ಯಾಚ್ ಆಗುತ್ತೆ ಒಂದು ರೋಡ್ ಶ್ರೀನಿವಾಸ ಕಾಲೋನಿ ಅಂಥೇಳಿ ಫಸ್ಟ್ ರೋಡ್ ಅದು ಸೊ ನಮಗೆ ಎರಡೂ ಏರಿಯಾ ತುಂಬಾನೇ ಹತ್ತಿರ ಇತ್ತು ತುಂಬಾ ಒಳ್ಳೆ ವಾತಾವರಣ ಅಕ್ಕಪಕ್ಕ ಎಲ್ಲ ಒಳ್ಳೆ ಒಳ್ಳೆ ದೇವಸ್ಥಾನ ಆರ್ಮುಗಮ್ ದೇವಸ್ಥಾನ ಇದೆ ಮತ್ತು ಸಾಯಿಬಾಬಾ ಟೆಂಪಲ್ ಇದೆ ರಾಘವೇಂದ್ರ ಸ್ವಾಮಿ ಮಠ ಇದೆ ಬೆಟ್ಟ ಪಕ್ಕದಲ್ಲಿ ಅನುಭವಗಿರಿ ಕ್ಷೇತ್ರ ಅಂತೇಳಿ ಇವಾಗೆಲ್ಲ ಅಪಾರ್ಟ್ಮೆಂಟ್ಗಳೆಲ್ಲ ಆಗಿಬಿಟ್ಟಿದೆ ಬೆಟ್ಟದ ಮೇಲೆ ಬಟ್ ಏನಂದರೆ ಸೊ ಅಲ್ಲಿದ್ದು ನಾವು ಎಷ್ಟು ಒಳ್ಳೆ ವಾತಾವರಣ ಅಂದರೆ ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಅಲ್ಲೇ ಸೊ ನಮಗೆ 30-40 ಸೈಟ್ ಇತ್ತು ಅದರಲ್ಲಿ ಒಂದು ಕಾಲು ಭಾಗ ಮನೆ ಕಟ್ಕೊಂಡಿದ್ವಿ ಇನ್ನು ಎರಡು ಪಾರ್ಟ್ ಮಾಡಿ ಆ ಕಡೆ ಈ ಕಡೆ ಮಧ್ಯದಲ್ಲಿ ಓಡಾಡೋಕ್ಕೆ ಅಂತೇಳಿ ಬಿಟ್ಕೊಂಡು ನಮ್ಮಮ್ಮ ನಮ್ಮ ಅಜ್ಜಿ ಬರೀ ಗಿಡಗಳನ್ನ ಹಾಕೋರು ಈ ಹೂವಿನ ಗಿಡಗಳು ಅಷ್ಟು ಜಾಗದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ಸೀತಾಫಲದ ಮರ ಹಾಕಿದ್ವಿ ಅಂದರೆ ಸೀತಾಫಲ ಗಿಡ ಹಾಕಿದ್ರು ಮತ್ತು ನೇರಳೆ ಹಣ್ಣಿನ ಮರ ಇತ್ತು ಆಮೇಲೆ ಈ ಕಡೆ ಚೇಪೆ ಮರ ಇತ್ತು ಚೇಪೆ ಮರದಲ್ಲಂತೂ ಹಗ್ಗ ಕಟ್ಕೊಂಡು ಉಯ್ಯಾಲೆ ಆಡ್ತಾ ಇದ್ವಿ ನಾವು ಹೂವಿನ ಗಿಡಗಳು ಅಂತಂದರೆ ರೋಜಾ ಹೂವು ಇದ್ದೇ ಇರ್ತಿತ್ತು ಮನೆ ಹತ್ರ ರೆಡ್ ಕಲರು ಮತ್ತು ಈ ಥರ ಪಿಂಕ್ ಕಲರ್ ಹಾಕಿದ್ವಿ ಮಲ್ಲಿಗೆ ಗಿಡ ಇತ್ತು ಜಾಜಿ ಗಿಡ ಇತ್ತು ನನ್ನ ಚೈಲ್ಡ್ಹುಡ್ ಫೋಟೋದಲ್ಲಿ ಇದೆ ಜಾಜಿ ಗಿಡದ ಹತ್ರ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡಿದ್ದು ಮತ್ತು ಈ ಗೋಡಂಬಿ ಬರುತ್ತಲ್ಲ ಸೊ ಅದ್ರದ್ದೊಂದು ಮರ ಇತ್ತು ಅಷ್ಟು ಜಾಗದಲ್ಲಿ ದಾಳಿಂಬೆ ಮರ ಇತ್ತು ಆ ದಾಳಿಂಬೆ ಮರದಲ್ಲಿ ಆವಾಗವಾಗ ಹುಳ ಬಂದುಬಿಡ್ತಿತ್ತು ನಂಗೆ ಆ ಹುಳ ಅಂದರೆ ಸಖತ್ತು ಭಯ ಆ ಮರದ ಕೆಳಗಡೆ ಈ ಕಡೆ ಸೈಡಲ್ಲಿ ನಾವು ಕಲ್ ಥರ ಎಲ್ಲ ಹಾಕಿ ಪಾತ್ರೆ ತೊಳೆಯೋಕ್ಕೆಲ್ಲ ಮಾಡ್ಕೊಂಡಿದ್ವಿ ಇದೆಲ್ಲ ಏನಿದ್ರು ಅರೌಂಡ್ ನನ್ನ 7th standard ಒಳಗಿನ ಒಂದು ಮೆಮೊರಿ ನಾನು ಹೈಸ್ಕೂಲ್ಗೆ ಬಂದಮೇಲೆ ಆ ಗಿಡಗಳನ್ನೆಲ್ಲ ತೆಗೆದು ಸ್ವಲ್ಪ ಮನೆ ಕಟ್ಕೊಂಡ್ಬಿಟ್ವಿ ನಾವು ಆ ಕಡೆನೂ ಸೊ ಎರಡು ಮನೆ ಇತ್ತು 30-40 ಸೈಟಲ್ಲಿ ನಾವು ಎರಡು ಮನೆ ಕಟ್ಟಿದ್ವಿ ನನ್ನ ಮದುವೆ ಟೈಮಲ್ಲಿ ಅಲ್ಲಿ ಮಾರಿಬಿಟ್ವಿ ಅಲ್ಲಿ ಮಾರಿದ್ಮೇಲೆ ನಾವು ಇಲ್ಲೇ ತೊಗೊಂಡು ಕಗ್ಲಿಪುರಕ್ಕೆ ಅಂತೇಳಿ ಬಂದಿದ್ದೆ ಅದಕ್ಕೆ ಮೊದಲು ನಾವು ಅಲ್ಲಿದ್ದು ಅಲ್ಲಿ ಅಕ್ಕಪಕ್ಕ ಜನ ಎಲ್ಲ ತುಂಬಾ ಒಳ್ಳೆಯವರು ಇದ್ದರು ನಮಗೆ ಎಲ್ಲರೂ ವೆಲ್ ವಿಶರ್ಸ್ ಇದ್ದರು ಆಮೇಲೆ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಹಂಗೆ ನಮ್ಗೆ ಹೋಗೋಕ್ಕೇನೋ ಒಂಥರ ಬೇಜಾರು ಅಲ್ಲಿಗೆ ಸೊ
ಏನು ಮಾಡೋಕ್ಕಾಗಲ್ಲ, ನಾವು ಅಲ್ಲಿಂದ ಬರಬಾರ್ದಿತ್ತು ಬರಬಾರ್ದಿತ್ತು ಅಂತೇಳಿ ತುಂಬಾ ಫೀಲ್ ಆಗುತ್ತೆ ನಮ್ಗೆ ಎಷ್ಟೋ ಸಲ. ಏನು ಮಾಡೋಕ್ಕಾಗುತ್ತೆ, ಎಲ್ಲೆಲ್ಲಿ ಭೂಮಿ ಋಣ ಅಷ್ಟಿಲ್ಲದೆ ದೊಡ್ಡವರು ಹೇಳಲ್ಲ, ಹೆಣ್ಣು ಹಣ್ಣು ಮಣ್ಣು ಇದೆಲ್ಲ ಋಣ. ಎಷ್ಟು ದಿನ ಎಲ್ಲೆಲ್ಲಿ ಋಣ ಇದೆಯೋ ಅಷ್ಟೇ ಫ್ರೆಂಡ್ಸ್ ಜೀವನ. ನಾವು ಅದಕ್ಕೂ ಮೀರಿ ನಾವು ಇಲ್ಲಿ ಏನೂ ನಾವು ಮಾಡೋಕ್ಕಾಗಲ್ಲ ಅಂತೇಳಿ ಅನಿಸುತ್ತೆ. ಎಲ್ಲ ಭಗವಂತನ ಕೈಯಲ್ಲಿರೋದು. ಆ ಋಣ ಅನ್ನೋದಿದ್ರೆ ಎಲ್ಲಿದ್ರೂ ನಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾರಲ್ಲ, ಸೊ ಹಾಗೆ. ಸೊ ಅಲ್ಲಿ ತುಂಬ ಒಳ್ಳೆ ವಾತಾವರಣ, ಚೈಲ್ಡ್ಹುಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಆಮೇಲೂ ಅಷ್ಟೇ, ನಮಗೆ ನೆರೆಹೊರೆಯವರೆಲ್ಲ ಹೇಗೆ ಅಂದರೆ ತುಂಬಾ, ನಮ್ಮ ತಂದೆಗೂ ಕೂಡ ಅಷ್ಟೇ, ಒಂದೊಳ್ಳೆ ವಾತಾವರಣ ಅಂತಲೇ ಹೇಳ್ಬೋದು. ಎಲ್ಲ ಹುಟ್ಟು ಬೆಳೆದಾಗಿಂದ, ನಾವು ಹುಟ್ಟಕ್ಕೆ ಮುಂಚೆಯಿಂದ ಅಂದರೆ ನಮ್ಮ ತಂದೆ ತಾಯಿ ಮದುವೆ ಆದಾಗಿಂದ ಅಲ್ಲಿ ಇದ್ದಿದ್ದು. ಸೊ ನಮಗೆ ತುಂಬಾ ಈ ಒಂದು ಏರಿಯಾದಲ್ಲಿ ಇರ್ತೀವಿ, ಅದು ಆ ಊರು ಹಳೇದಾದ್ಮೇಲೆ. ಸೊ ನೋಡಿ ಹೆಂಗಿರುತ್ತೆ, ನಮಗೆ ಎಲ್ಲ ಪರಿಚಯ ಇರ್ತಾರೆ ಅಲ್ಲಿ. ಸೊ ಹಾಗೆ ತುಂಬಾ ಚೆನ್ನಾಗಿತ್ತು. ಸೊ ನನಗೆ ಇವತ್ತಿಗೂ ಕೂಡ ನನಗೆ ಇಲ್ಲಿರೋದಕ್ಕೂ ಅಲ್ಲಿರೋದಕ್ಕೂ ಕಂಪ್ಯಾರಿಷನ್ ಮಾಡಿಕೊಂಡ್ರೆ ನಂಗೆ ಆ ಊರೇ ಇಷ್ಟ, ನನಗೆ ನಮ್ಮೂರೇ ಇಷ್ಟ. ಸೊ ನಾನು ಯಾವಾಗಲೂ ಮಿಸ್ ಮಾಡ್ತಾ ಇರ್ತೀನಿ ಆ ಊರನ್ನು, ಮತ್ತು ಅಲ್ಲಿ ನೆರೆಹೊರೆ ಯಾರಿದ್ರು ಅವ್ರನ್ನೆಲ್ಲ ನಾನು ಇವತ್ತಿಗೂ ಕೂಡ ಮಿಸ್ ಮಾಡ್ತೀನಿ. ಇಟ್ಸ್ ಓಕೆ, ಜೀವನ ಮುಂದುವರಿತಾ ಇರುತ್ತೆ, ಮುಂದೆ ನಡೀತಾ ಹೋಗಬೇಕು. ನಾವು ಯಾವತ್ತೂ ಕೂಡ ಪಾಸ್ಟ್ ಈಸ್ ಪಾಸ್ಟ್, ಬಟ್ ಒಳ್ಳೆ ನೆನಪುಗಳು ಅನ್ನೋದು ಇದೆ ನಮಗೆ ಅಲ್ಲಿ. ಸೊ ಇಲ್ಲೇನಂತಂದರೆ ನಮಗೆ ಹಬ್ಬಕ್ಕೆ ಅಂತೇಳಿ ಇನ್ವೈಟ್ ಮಾಡಿದರು. ತುಂಬಾ ಖುಷಿ ಆಗ್ತೈತಿ ಇಲ್ಲಿನ ವಾತಾವರಣ ನೋಡಿದ್ರೆ. ನೋಡ್ತಿದ್ದೀರಲ್ಲ, ಒಂದು ಹೂವಕ್ಕಿಂತ ಇನ್ನೊಂದು ಹೂವು. ನಾನಂತೂ ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ, ಆ ಹೂವನ ನಾನು ಚಿಕ್ಕವಳಿದ್ದಾಗ ನೋಡಿದ್ದು, ಅದನ್ನು ಈಗಲೇ ನೋಡಿದ್ದು. ಒಂದಷ್ಟು ಫೋಟೋಗಳನ್ನೆಲ್ಲ ತೊಗೊತಾ ಇದ್ವಿ ಎತ್ತಿನ ಗಾಡಿ ಹತ್ರ ಎಲ್ಲ. ಸೊ ನನಗೆ ತುಂಬಾ ಧೈರ್ಯ ಹೇಳ್ತಾರೆ ಎಲ್ಲರೂ, ಮತ್ತು ಎಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ ಫ್ರೆಂಡ್ಸ್ ಈ ಹಳ್ಳಿ ಕಡೆ ಜನ ಎಲ್ಲ. ಯಾರೇ ಆಗಲಿ ನಾನು ನೋಡಿರೋದು, ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ ಕೆಲವರು. ನಮ್ಮ ಯಜಮಾನ್ರು ಏನಂದರೆ, ಎಲ್ಲೋದರೂ ಪಟ ಪಟ ಅಂತ ಮಾತಾಡ್ಕೊಂಡು ಯಾರ ಜೊತೆ ಆದರೂ ಆಗಲಿ ತುಂಬಾ ಸ್ನೇಹಜೀವಿ ಅವರು, ಎಲ್ಲರ ಹತ್ರನೂ ಮಾತಾಡ್ತಾರೆ. ನಾನು ಹೆಂಗಂದರೆ ಸ್ವಲ್ಪ ಅಷ್ಟು ಬೇಗ ಮಿಂಗಲ್ ಆಗಲ್ಲ, ಸ್ವಲ್ಪ ಸೈಲೆಂಟ್ ಜಾಸ್ತಿ ಈ ಥರ. ನನಗೆ ಅಲ್ಲಿ ಹಂಗೆ ಫೀಲೇ ಆಗಲಿಲ್ಲ, ಅಷ್ಟು ಚೆನ್ನಾಗಿ ಬಾಯಿ ತುಂಬ ಮಾತಾಡಿಸ್ತಾ ಇದ್ದರು. ಸೊ ನಮಗೆ ಇಲ್ಲಿ ಬಂದಿದ್ದು ಏನು ಮುಖ್ಯವಾಗಿ ನನಗೆ ಖುಷಿಯಾಗಿದ್ದು ಅಂದರೆ, ಅಲ್ಲಿ ಹೋಗಿ ಒಂದು ನಿಮಿಷ ನಿಂತ್ಕೊಂಡು ಪೂಜೆ ಮಾಡೋ ಟೈಮಲ್ಲಿ ನಾನು ಈ ಕಡೆ ನೋಡಿದೆ, ಎಲ್ಲೋ ಹೂಗಳು ಪೊರಿ ಹೂವಿನ ಗಿಡಗಳೇ ಜಾಸ್ತಿ ಮನೆ ಮುಂದೆ ಈ ಥರ. ನಂಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ಥರ ಅಂದರೆ. ನಾ ಇದೇನು ತುಂಬ ದೂರ ಇಲ್ಲ ನಮ್ಮ ಮನೆಗಿಂತ, ಅಕ್ಕಪಕ್ಕ ದೂರ ಅಂತ ಅಂದ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ಅಂದರೆ ವಾತಾವರಣ, ಪುಣ್ಯ ಮಾಡಬೇಕು ಅಂತ ಅನಿಸುತ್ತೆ. ಈ ಫಾರ್ಮ್ ಹೌಸ್ ನೋಡಿ, ಒಂದು ರೀತಿ ಫಾರ್ಮ್ ಹೌಸ್ ಥರನೇ ಮಾಡಿರೋದು ಇದೆಲ್ಲ, ನೋಡ್ತಿದ್ದೀರಲ್ಲ ನೀವು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಎಷ್ಟು ನೆಮ್ಮದಿ ಅನಿಸುತ್ತೆ ಅಂತೀರ. ಸಾಮಾನ್ಯ ನಮ್ಮ ಯಜಮಾನರು ಕೂಡ ನಮಗೆ ಪಾಪ ಕರೀತಾ ಇರ್ತಾರೆ, ಇನ್ವೈಟ್ ಮಾಡ್ತಿರ್ತಾರೆ ಕೆಲವರು. ಎಲ್ಲೂ ಕೂಡ ನನ್ನನ್ನು ಕರ್ಕೊಂಡೋಗಲ್ಲ, ಅವ್ರಿಗೆ ಗೊತ್ತು ಇವಳಿಗೆ ಸೆಟ್ ಆಗಲ್ಲ, ಒಂಥರ ತುಂಬಾ ಡಿಸ್ಕಂಫರ್ಟ್ ಫೀಲ್ ಮಾಡ್ತಾಳೆ ಅಂಥೇಳಿ. ಬಟ್ ಕೆಲವೊಂದು ಕಡೆ ಕರ್ಕೊಂಡೋಗ್ತಾರೆ ಬಾಬಾ ಅಂಥೇಳಿ. ಸೊ ಅಂದರೆ ನಾನು ಖುಷಿ ಪಡಬಹುದು, ಗೊತ್ತಿರುತ್ತೆ ಅವರಿಗೆ ಅಡ್ಜಸ್ಟ್ ಆಗ್ತಾಳೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅಂಥ ಕಡೆ ಕರ್ಕೊಂಡೋಗ್ತಾರೆ. ನನಗೆ ಅವ್ರು ಇಲ್ಲಿ ಕರ್ಕೊಂಬಂದು ತುಂಬಾ ಖುಷಿ ಆಗ್ಬಿಡ್ತು ಫ್ರೆಂಡ್ಸ್. ಈ ಹೂಗಳನ್ನ ನೋಡಿ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಕ್ಬಿಡ್ತು. ನಾವು ಈ ಬಿಲ್ಡಿಂಗು ಕಾಂಕ್ರೀಟ್ ಕಟ್ಟಡಗಳ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ, ಪ್ರಕೃತಿ ಅನ್ನೋದು ನಮಗೆ ಒಂದು ರೀತಿ ಮದ್ದಾಗಿ ಕೆಲಸ ಮಾಡುತ್ತೆ. ನಾನು ಸ್ವಲ್ಪ ಸ್ಟ್ರೆಸ್ಸಲ್ಲಿ ಕೂಡ ಇದ್ದೆ, ನನಗೆ ಇದನ್ನೆಲ್ಲ ನೋಡಿ ತುಂಬ ಮನಸ್ಸಿಗೆ ಸಮಾಧಾನ ಅಂತೇಳಿ ಅನಿಸ್ತಾ ಇತ್ತು. ಸೊ ನಾನು ಇನ್ನೊಂದಷ್ಟು ವಿಷಯಗಳನ್ನ ಹೇಳ್ತೀನಿ ನೋಡಿ. ಹೆಣ್ಮಕ್ಳು ಕೆಲವರಿಗೆ ಕೆಲವೊಂದಷ್ಟು ಸಿಂಪ್ಟಮ್ಸ್ ಕಾಣಿಸ್ತಾ ಇರುತ್ತೆ ನಿಮ್ಮ ಹೆಲ್ತಲ್ಲಿ. ಮೇನ್ ಮುಖ್ಯವಾಗಿ ನನ್ನ ಮೆಂಟಲ್ ಹೆಲ್ತ್ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅಂತ ಹೇಳ್ತೀನಿ. ಯಾಕಂದರೆ ಸೊ ನಾವು ಸ್ಟ್ರೆಸ್ ಏನಾದರೂ ಆದರೆ ಅದ್ರ ನೇರ ಪರಿಣಾಮ ಅನ್ನೋದು ಮಕ್ಕಳ ಮೇಲೆ ಹೋಗುತ್ತೆ. ಸೊ ಅದು ಒಳ್ಳೆಯದಲ್ಲ. ಮತ್ತು ನನಗೆ ನಾನು ಪರ್ಸ್ನಲ್ಲಾಗಿ ಒಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಇರ್ತೀನಿ, ನಾನು ಮಾಡಲೇಬೇಕು. ಯಾಕಂದರೆ ಲೈಫ್ ಲಾಂಗ್ ಮೆಡಿಸಿನ್ ತೊಗೋಬೇಕು ಅಂತ ಹೇಳಿದ್ಮೇಲೆ ನಾನು ಆ ಮೆಡಿಸಿನ್ ಬಿಟ್ಟಿದ್ದೀನಿ ಅಂತಂದರೆ ನನಗೆ ಫ್ಯಾಮಿಲಿ ಸಪೋರ್ಟ್ ಎಷ್ಟು ಬೇಕೋ, ಸೊ ನನ್ನ ಕಡೆಯಿಂದ ನನಗೂ ಕೂಡ ಕೆಲವೊಂದು ಸಪೋರ್ಟ್ ಅನ್ನೋದು ಅಂದರೆ ನನಗೆ ನಾನೇ ಮೋಟಿವ್ ಮಾಡ್ಕೊಂಡು ಒಂದಷ್ಟು ಟಿಪ್ಸನ್ನು ಫಾಲೋ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಹೀಗೆ ಎಷ್ಟೊತ್ತು ವಾಯ್ಸ್ ಓವರ್ ಕೊಡೋದು, ಇವಾಗ ಸ್ವಲ್ಪ ನಾವು ಮಾತಾಡೋದನ್ನೆಲ್ಲ ನೀವು ಕೂಡ ಕೇಳಿಸ್ಕೊಳ್ಳಿ. ಅಯ್ಯೋ ಕೆಂಪದಂತ
ಅಷ್ಟು ಚಿಕ್ಕ ಗಿಡದಲ್ಲಿ ಎಲ್ಲ ದಪ್ಪ ದಪ್ಪು ಚೇಪೆಕಾಯಿ ಎಲ್ಲ ಬಿಟ್ಟಿತ್ತು. ಮತ್ತು ಈ ಕಡೆ ನಾವು ನೋಡಿದ್ವಿ, ಇನ್ನೊಂದು ಗಿಡದಲ್ಲಿ ನೋಡಿ, ಅದರಲ್ಲಿ ಇನ್ನೂ ಜಾಸ್ತಿ ಬಿಟ್ಟಿದೆ. ಕೆಲವರೆಲ್ಲ ಟೆರಸ್ ಗಾರ್ಡನಿಂಗ್ ಮಾಡ್ತಾರಲ್ಲ, ನನಗೆ ಇಂದ್ರಮ್ಮ ಅವ್ರ ಚಾನೆಲ್ ಜ್ಞಾಪಕ ಬರ್ತಿದೆ ನೋಡಿ. ಅವ್ರಿಗೆ ಗಿಡಗಳಂದರೆ ಎಷ್ಟು ಇಷ್ಟ ಅಂಥೇಳಿ. ನಂಗೆ ಯಾರ ಚಾನಲ್ಲೂ ನೋಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್, ಇತ್ತೀಚೆಗೆ ನಾನು ಯಾರ ವಿಡಿಯೋಸ್ನೂ ನೋಡೋಕ್ಕಾಗಿಲ್ಲ. ಕೆಲವರು ಹೇಳ್ತಿರ್ತೀರ, ಅಕ್ಕ ನನ್ನ ಚಾನಲ್ ಚೆಕ್ಔಟ್ ಮಾಡಿ ನೋಡಿ ಹೇಗಿದೆ ವಿಡಿಯೋಸ್ ಅಂತ ಹೇಳಿ ಅಂತೆ. ಸೊ ನೀವು ನಂಗೆ ಕಮೆಂಟ್ ಮಾಡಿದರೆ ನಾನೇ ಫ್ರೀ ಇದ್ದಾಗ ನೋಡ್ತೀನಿ ನಿಮ್ಮ ವಿಡಿಯೋಗಳನ್ನ. ಅಯ್ಯೋ ಇಲ್ಲೇನು ಯಾರೇನು ಶಾಶ್ವತ ಅಲ್ಲ ಫ್ರೆಂಡ್ಸ್, ನಾನು ಫ್ರೀ ಇದ್ದರೆ ಖಂಡಿತವಾಗ್ಲೂ ನೋಡ್ತೀನಿ. ಬಟ್ ನನಗೆ ಸಮಯದ ಅಭಾವ, ಈಗ ನನ್ನ ಮಕ್ಕಳಿಗೆ ದಸರಾ ರಜಾ, ಅಂದರೆ ದೊಡ್ಡವನಿಗೆ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಬ್ಬ ಮುಗ್ದಿದ್ದು ತಕ್ಷಣ ಸ್ಕೂಲ್ ಸ್ಟಾರ್ಟ್ ಮಾಡೋದು 25th. ಅವನಿಗೆ 1 week ಮುಂಚೆನೇ ಅವನಿಗೆ ರಜಾ ಅನ್ನೋದು ಕೊಟ್ಟಿದ್ರು. ಬಟ್ ನಮ್ಮ ಯೋಹಿತನಿಗೆ ಇವಾಗ ಹಬ್ಬ ಕಳೆದ ಮೇಲೆ ರಜಾ ಅನ್ನೋದಿದೆ. ಸೊ ಹೀಗಾಗಿ ನನಗೂ ಕೂಡ ಸ್ವಲ್ಪ ಟೈಮ್ ಹಾಗೆ ಹಂಗೆ ಆಗುತ್ತೆ. ಚಿಕ್ಕ ಪಾಪು ಇದ್ದಾಗ ಸ್ವಲ್ಪ ಅವ್ನ ಕಡೆ ಗಮನ ಕೊಡಬೇಕಲ್ವಾ. ಸೊ ಎಷ್ಟು ಒಳ್ಳೆಯ ವಾತಾವರಣ ಅಂತೀರ, ತುಂಬ ತಂಪಾದ ಗಾಳಿ ಬೀಸ್ತಾ ಇತ್ತು. ಇದು ನಕ್ಷತ್ರದ ಹಣ್ಣು, ಇದರಿಂದ ರೆಸಿಪಿ ಎಲ್ಲ ಮಾಡ್ತಾರಂತೆ ಫ್ರೆಂಡ್ಸ್, ನಂಗೆ ಗೊತ್ತಿರಲಿಲ್ಲ. ನಾನಿದನ್ನು ಎಲ್ಲಿ ನೋಡಿದ್ದು ಅಂದರೆ ಫಸ್ಟ್ ಟೈಮು ನಿಮ್ಷಾಂಬ ದೇವಸ್ಥಾನದ ಹತ್ರ ಮಾರ್ತಾಯಿದ್ರು. ನಾನು 7th standard ಅಲ್ಲೇನೋ, ಅದೊಂದೇ ಟ್ರಿಪ್ ಹೋಗಿದ್ದು ಬಿಡಿ, ಸ್ಕೂಲಿಂದ 1 day trip ಕರ್ಕೊಂಡೋಗಿದ್ರು ಮೈಸೂರಿಗೆ, ನಮ್ಮ ಹರಳ್ಳಿ ಗೌರ್ಮೆಂಟ್ ಶಾಲೆಯಿಂದ. ಎಷ್ಟು ಚಂದ ಇತ್ತಲ್ವ ಅವಾಗೆಲ್ಲ ಗೌರ್ಮೆಂಟ್ ಸ್ಕೂಲ್ಗಳು. ನಮ್ಮ ಸ್ಕೂಲಿಂಗ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇವಾಗ, ನಮ್ಮ ಸ್ಕೂಲ್ ಇಲ್ಲ, ಅಲ್ಲಿ ಬೇರೆ ಕಡೆ ಏನೋ ಮಾಡಿದ್ದಾರೆ ಅಂತ ಹೇಳಿ ಕೇಳ್ಪಟ್ಟೆ. ಸೊ ತುಂಬ ಒಳ್ಳೆ ಮೆಮೊರಿ ಇದೆ ನಮಗೆ ಅದು. ಮೈಸೂರಿಗೆ ಹೋಗಿದ್ದಾಗ ಅಲ್ಲಿ ನಿಮ್ಷಾಂಬ ದೇವಸ್ಥಾನಕ್ಕೂ ಕರ್ಕೊಂಡೋಗಿದ್ರು, ಅಲ್ಲಿ ನಾನು ಫಸ್ಟ್ ಟೈಮ್ ಈ ನಕ್ಷತ್ರದ ಹಣ್ಣನ್ನು ನೋಡಿದ್ದು. ನೋಡಿ ಶೇಪಲ್ಲಿ ನೋಡ್ತಾ ಇದ್ರೆ ಸ್ಟಾರ್ ಥರ ಕಾಣುತ್ತಲ್ವ, ನಕ್ಷತ್ರದ ಹಣ್ಣು ಅಂತಾರೆ. ಕೆಲವರು ಹುಳಿ ಹಣ್ಣು ಅಂತಾರೆ, ಕೆಲವರು ಇನ್ನೂ ಅದೇನೋ ಕಾಮಾಕ್ಷಿ ಅದೇನೋ ಕಮೆಂಟ್ ಮಾಡಿದರು, ಮರ್ತೆ ಹೋಯಿತು ನನಗೆ. ಸೊ ಆ ಥರ ಎಲ್ಲ ಡಿಫ್ರೆಂಟ್ ನೇಮಿಂದೆಲ್ಲ ನಾನು ಯಾವ ಹಣ್ಣು ಗೆಸ್ ಮಾಡಿ ಅಂತೇಳಿ ರೀಲ್ ಹಾಕಿದ್ದೆ ಇನ್ಸ್ಟಾದಲ್ಲಿ. ಸೊ ಎಲ್ಲ ಕಮೆಂಟೆಲ್ಲ ಹಾಕಿದರು. ಸೊ ಚೆನ್ನಾಗಿರುತ್ತೆ ಅಂಥೇಳಿ ಕಿತ್ಕೊಂಡ್ವಿ, ಒಂದು 4 ಹಣ್ಣನ್ನು ಕಿತ್ಕೊಂಡ್ವಿ. ಸೊ ಇದನ್ನು ತೊಗೊಂಡೋಗೋಣ ಮನೆಗೆ ಅಂತೇಳಿ ಕುಂಕುಮ ಎಲ್ಲ ಕೊಟ್ಟರು. ಕುಂಕುಮ ಎಲ್ಲ ತೊಗೊಂಡು ಅಲ್ಲಿಂದ ಮತ್ತೊಬ್ಬರು ಮನೆಗೆ ಹೋಗಿದ್ವಿ. ಸೊ ಅಲ್ಲೂ ಕೂಡ ಅಷ್ಟೇ, ಇಷ್ಟು ಪೀಸ್ಫುಲ್ಲಾಗಿ. ನಾನು ಅಲ್ಲಿ ವ್ಲಾಗನ್ನು ಮಾಡಲಿಲ್ಲ, ಜಸ್ಟ್ ಎಂಜಾಯ್ಡ್ ನೇಚರ್ನ, ವಾತಾವರಣನ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ. ಭಾಳ ಖುಷಿ ಆಯಿತು. ನಮ್ಮ ಯಜಮಾನ್ರಿಗೂ ಕೂಡ ಈ ಥರ ತುಂಬಾ ಇಷ್ಟ ಆಗುತ್ತೆ ಈ ಥರ ವಾತಾವರಣ. ಐ ಥಿಂಕ್ ಅಮ್ಮು ಮನೆಗೆ ಹೋಗಿದ್ದಾಗ ಸ್ವಲ್ಪ ಈ ಥರ ವಾತಾವರಣ ನೋಡಿದ್ದು, ಅದು ಬಿಟ್ಟರೆ ಇಲ್ಲೇ ಪಕ್ಕದೂರಲ್ಲೇ ಈ ಥರ ವಾತಾವರಣ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಐ ಆಮ್ ಹ್ಯಾಪಿ, ನಂಗೆ ತುಂಬಾ ಖುಷಿ ಆಯಿತು. ಅಲ್ಲಿಂದ ಮನೆಗೆ ಅಂತೇಳಿ ಬಂದ್ವಿ. ಆ್ಯಕ್ಚುಲಿ ನೀವು ಯೋಹಿತನ್ ನೋಡೇ ಇಲ್ಲ ಅಲ್ವಾ ಈ ಹಬ್ಬದ ವ್ಲಾಗಲ್ಲಿ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ನಲ್ಲ, ಯೋಹಿತ್ ರಜಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದ ಅಪ್ಪ ಅಮ್ಮನ ಮನೆಗೆ ಹೋಗೋಕ್ಕೆ, ಅಲ್ಲೇ ಇರೋಕ್ಕೆ ಅಂತೇಳಿ. ತಾತ ಅಜ್ಜಿ ಜೊತೆ ನಿದ್ದೆ ಮಾಡಿ ಎಷ್ಟು ದಿನ ಆಯಿತು, ನಾನು ತಾತ ಅಮ್ಮಮ್ಮ ಜೊತೆ ಮಲ್ಕೊಬೇಕು ಅಂತೇಳಿ ಕೇಳ್ತಾ ಇದ್ದ. ಸೊ ನಾನು ಸ್ಕೂಲ್ ರಜೆ ಬರಲಿ ಚಿನ್ನಿ ಕಳಿಸ್ತೀನಿ ಅಂತ ಹೇಳಿದ್ದೆ ಅವನಿಗೆ. 1 week ಫುಲ್ಲು ಓರಲ್ ಟೆಸ್ಟ್ ಇತ್ತು, 1 week ಫುಲ್ಲು ರಿಟರ್ನ್ ಟೆಸ್ಟ್ ಇತ್ತು. ಸೊ ಟೆಸ್ಟ್ ಎಲ್ಲ ಮುಗಿದು ಬಿಡಲಿ ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ದಿದ್ದು. ಸೊ ಟೆಸ್ಟ್ ಎಲ್ಲ ಮುಗಿದ್ಮೇಲೆ ಅಲ್ಲಿದ್ನೆಲ್ಲ ಬರಲೇ ಇಲ್ಲ ಅವನು ಓದೋನು. ಸೊ ಹಾಗಾಗಿ ನಾನು ಅಲ್ಲಿಂದ ಬಂದಮೇಲೆ ಈ ತೋಟಕ್ಕೆಲ್ಲ ಹೋಗಿದ್ವಲ್ಲ ಸೊ ಹಬ್ಬಕ್ಕೆ ಅಂತೇಳಿ, ಸೊ ಅಲ್ಲಿಂದ ಬಂದಮೇಲೆ ಅದೇನೋ ನಂಗೆ ತುಂಬ ಒಂದು 2 ತಿಂಗಳಾಗಿತ್ತು ಅಂದ್ಕೊಳ್ಳಿ. ನಾನು ಇಷ್ಟು ರಿಲ್ಯಾಕ್ಸಾಗಿ ನಿದ್ದೆ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಎದ್ದೆ, ಒಂಥರ ಮೈಂಡೆಲ್ಲ ಸ್ಟ್ರೆಸ್ ಫ್ರೀ ಆಯಿತು. ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಸರಿ ಅಮ್ಮ ಮನೆಗೆ ಹೋಗೋಣ, ನಮ್ಮ ಯೋಹಿತನ ಕರ್ಕೊಂಬರೋಣ ಅಂಥೇಳಿ ಅಮ್ಮ ಮನೆಗೆ ಬಂದೆ. ಅಮ್ಮ ಮನೇಲಿ ನೋಡಿ, ವರ್ಷ ಈ ಆಯುಧ ಪೂಜೆಗೆ ಸಾಮಾನೆಲ್ಲ ತೊಳೆದು ನಾನು ತುಂಬ ಹೆಲ್ಪ್ ಮಾಡ್ತಾ ಇದ್ದೆ ಅಮ್ಮನಿಗೆ, ಅಟ್ಲೀಸ್ಟ್ ಹಬ್ಬದ ಕೆಲಸದಲ್ಲೆಲ್ಲ. ಪಾಪ ಈಸಲ ಅಮ್ಮನೇ ಮಾಡ್ಕೊಂಡಿದ್ದಾರೆ, ಅಮ್ಮ ಅಪ್ಪ ಇಬ್ಬರು ಸೇರಿ ಮಾಡಿದ್ದಾರೆ. ನಮ್ಮಪ್ಪ ಕಾರ್ಪೆಂಟರ್ ಕೆಲಸ ಮಾಡ್ತಾರೆ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ನೋಡಿ ಟೂಲ್ಸು ಅದೆಲ್ಲ ಇರುತ್ತೆ. ಎಷ್ಟು ವರ್ಷಗಳದ್ದು ಇವಾಗ ಅಂದರೆ ಸ್ವಲ್ಪ ಏಜ್ ಆಗಿದೆ ಅಲ್ವಾ, ಅವ್ರಿಗೂ 60 ವರ್ಷದ ಮೇಲಾಯಿತು. ಇವಾಗ ಅಷ್ಟು ಕೆಲಸ ಮಾಡಲ್ಲ, ಮೊದಲು ಮಾಡ್ತಿದ್ರಲ್ಲ ಅಷ್ಟು. ಬಟ್ ಆದರೂ ಕೂಡ ಮಾಡ್ತಾರೆ, ಯಾವುದಾದ್ರು ಕೆಲಸ ಬಂದರೆ ಮಾಡ್ತಾರೆ, ಮೊದಲಷ್ಟು ಜಾಸ್ತಿ ಮಾಡಲ್ಲ. ಸೊ ಅವ್ರ ಕೆಲಸ ಸಾಮಾನುಗಳು ಆಯುಧ ಪೂಜೆ ಮಾಡಲೇಬೇಕು, ವರ್ಷ ಮಾಡ್ಕೊಂಬಂದಿರೋದು. ಸೊ ಹಂಗಾಗಿ ಇಲ್ಲಿ ಅಮ್ಮ ಮನೇಲೂ ಪೂಜೆ ಮಾಡಿದರು, ಇಲ್ಲೂ ಹಬ್ಬ ಮಾಡಿದ್ರಲ್ಲ, ಅದಕ್ಕೆ ನಮ್ಮ ಯೋಹಿ ಇಲ್ಲ ಸೆಟ್ಲ್ ಆಗಿಬಿಟ್ಟಿದ್ದ, ಸ್ವಲ್ಪ ಗುಂಡಾಗಿದ್ದಾನಲ್ಲ. ಅಯ್ಯೋ ಹಿಂಗೆ ಅನ್ನೋದೇ ತಪ್ಪು ಫ್ರೆಂಡ್ಸ್ ಈ ಮಕ್ಕಳಿಗೆ. ನಿಮಗೂ ಯಾರಿಗಾದರೂ ಈ ಅನುಭವ ಆಗಿದೆಯಾ ಕಮೆಂಟ್ ಮಾಡಿ. ಏನಂದರೆ ಚೆನ್ನಾಗಾಗಿರ್ತಾರೆ ಒಂಚೂರು ಗುಂಡುಗುಂಡಕ್ಕೆ, ಅಪ್ಪ ನನ್ನ ಮಗು ಗುಂಡುಗುಂಡಕ್ಕಾಯ್ತಪ್ಪ ಚೆನ್ನಾಗಾಯಿತು ಚೆನ್ನಾಗಿ ಕಾಣುತ್ತೆ ಅನ್ನೋತ್ತಿಗೆ
ಏನಾದರೂ ಒಂದು ಹುಷಾರು ತಪ್ಪೋದು, ಸಣ್ಣ ಆಗಿಬಿಡೋದು, ಸೊ ಹಿಂಗಾಗ್ಬಿಡುತ್ತೆ. ಎಷ್ಟೋ ಸಲ ಈ ಥರ ಆಗಿರುತ್ತೆ, ನಮ್ಮ ಯೋಹಿತನಿಗಾಗಿದೆ. ಬಟ್ ಈ ಸಲ ಆ ಥರ ಆಗದಿದ್ರೆ ಸಾಕು, ಅಂದರೆ ನನ್ನ ಕಣ್ಣು ದೃಷ್ಟಿನೇ ನನ್ನ ಮಗುಗೆ ಆಗಿಬಿಡುತ್ತೆ. ಸೊ ಆ ಥರ ಆಗಬಾರ್ದು. ನನ್ನನ್ನು ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಅಮ್ಮಮ್ಮನ ಜೊತೆ, ತಾತನ ಜೊತೆ ಆಟಾಡಿಕೊಂಡು, ಅಂದರೆ ಹಬ್ಬ ಮಾಡ್ಕೊಂಡು ಇಲ್ಲಿ ಇದ್ಬಿಟ್ನಲ್ಲ, ಸೊ ನಾನು ನೆನಪಿಗೆ ಬಂದಿಲ್ಲ ಅವನಿಗೆ ಅಂತ ಅನಿಸುತ್ತೆ. ಸೊ ನಾನು ಬಂದಲ್ಲ, ನನ್ನ ಜೊತೆನೇ ಸೆಟ್ಲ್ ಆಗಿಬಿಟ್ಟಿದ್ದಾನೆ. ಸೊ ಅಮ್ಮ ಮನೆಗೆ ಹೋಗಿ ಅಲ್ಲಿ ಅಡುಗೆ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಮನೆಗೆ ಬಂದೆ ನಾನು. ಇದು ನೆಕ್ಸ್ಟ್ ಡೇ ವ್ಲಾಗ್. ಸೊ ಯೋಹಿತನ ಕರ್ಕೊಂಬಂದಿದ್ದೆ. ನಾನು ಈ ಡ್ರೆಸ್ಸನ್ನು ಮೀಶೋದಲ್ಲಿ ತೊಗೊಂಡಿದ್ದು. ಸೊ ನನಗೇನಂದರೆ ಯಾಕೋ ಪರವಾಗಿಲ್ಲ ಅಂತೇಳಿ ತೊಗೊಂಡೆ. ಈ ಥರದ್ದು ಎರಡು ಡ್ರೆಸ್ ತೊಗೊಂಡಿದ್ದೀನಿ, ಈ ನೈಟಿನೇ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇತ್ತು ನನಗೆ. ಇದು ವಿ ನೆಕ್ ಇದೆಯಾ ಫ್ರೆಂಡ್ಸ್, ಸ್ವಲ್ಪ ಡೀಪ್ ಜಾಸ್ತಿ, ಮೇಲೆ ಒಂದೊಂದು ಇಂಚ್ ಹಿಡ್ಕೋಬೇಕು. ನನಗೆ ಬಟ್ಟೆ ಹಾಕ್ಕೊಂಡ್ರೆ ಕಂಫರ್ಟ್ ಇರಬೇಕು. ಇವಾಗ ನೈಟಿನೇ ಹಾಕ್ಕೊಳ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಕಂಫರ್ಟಾಗಿರಬೇಕು. ಸೊ ಇದು ಒಂಥರ ವಿ ನೆಕ್ ಇದೆಯಲ್ಲ, ಹಿಂಗೆ ಎಳೆದು ಎಳೆದು ಹಾಕ್ಕೊಬೇಕು. ಸೊ ನಾನು ಮೇಲೆ ಒಂದೊಂದು ಇಂಚ್ ಹಿಡ್ಕೊಂಡ್ರೆ ಸರಿ ಹೋಗ್ಬೋದು. ನಾನು ಸ್ವಲ್ಪ ಡ್ರೆಸ್ ಎಲ್ಲ ಡೀಪ್ ಎಲ್ಲ ಜಾಸ್ತಿ ಹಾಕಲ್ಲ ನಾನು. ನನಗೆ ವ್ಲಾಗ್ ಮಾಡಬೇಕಾದ್ರೆ ನೋಡಿ, ನಾನು ಸ್ವಲ್ಪ ಈ ಕ್ಯಾಮ್ರಾ ಕಡೆಯೇ ಅಬ್ಸರ್ವ್ ಮಾಡೋದು, ನೋಡ್ಕೊಂಡು ಮಾಡೋದು ಅದು ಮಾಡಲ್ಲ. ಸೊ ಈ ಡ್ರೆಸ್ ಹಾಕಿರೋದಕ್ಕೆ ನನಗೆ ಸ್ವಲ್ಪ ಇದು ವೀನೆಕ್ ಇರೋದ್ರಿಂದ ಏನೋ ಒಂಥರ ನನಗೆ ಅಲ್ಲಲ್ಲಲ್ಲಲ್ಲಿ ನೋಡ್ಕೊಂಡು ಎಡಿಟಿಂಗ್ ಮಾಡಬೇಕು. ಗೊತ್ತಾಗುತ್ತಲ್ವ, ನಮಗೆ ಮಾನ ಮರ್ಯಾದೆನೇ ಆಸ್ತಿ. ನಮಗೆ ಒಂದು ಸ್ವಲ್ಪ ಇದಾದರೂ ನಮಗೆ ಸರಿ ಆಗಲ್ಲ. ನನಗೆ ಕಾಲ ಎಷ್ಟೇ ಬದಲಾಗಿರ್ಬೋದು, ಏನೇ ಆಗಿರ್ಬೋದು, ಸೊ ಏನಾದರೂ ಐ ಹೋಪ್ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊತೀನಿ. ಎಡಿಟಿಂಗ್ ಟೈಮಲ್ಲೂ ಕೆಲವೊಂದು ಸಲ ಏನಾಗ್ಬಿಟ್ಟಿರುತ್ತೆ ಗೊತ್ತಾ, ಸ್ಕಿಪ್ ಆಗಿಬಿಟ್ಟಿರುತ್ತೆ ಕೆಲವೊಂದು. ಅಂದರೆ ವಾಯ್ಸ್ ಓವರ್ ಕೊಡ್ತಿರ್ತೀವಿ, ಹಿಂಗೆ ಫಾಸ್ಟ್ ಮಾಡಿರ್ತೀವಿ, ಓ ಇದು ಬಂದಿಲ್ಲ ಬಿಡು ಕೆಲವೊಂದು ವಿಡಿಯೋದಲ್ಲಿ ಕೆಲವೊಂದು ಸೀನ್ಸ್ ಇಲ್ಲ ಬಿಡು ಅಂತೇಳಿ ಅಂದ್ಕೊಂಡಿರ್ತೀವಿ. ಬಟ್ ಆ್ಯಡ್ ಆನ್ ಆಗಿಬಿಟ್ಟಿರುತ್ತೆ, ಮಿಸ್ಟೇಕ್ ಆಗಿರುತ್ತೆ ಎಡಿಟಿಂಗಲ್ಲಿ. ಸೊ ಹಂಗಾಗಿರುತ್ತೆ. ಸೊ ನೋಡಿಕೊಂಡು ನಾನು ಹುಷಾರಾಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಇನ್ನೊಂದು ಸತಿ ತೊಗೊಳ್ಳಲ್ಲಪ್ಪ ಈ ಥರ ಡ್ರೆಸ್ಸನ್ನು ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಅಂದರೆ ಏನೋ ಒಂಥರ ನನಗೆ ಯಾಕೋ ವೀನೆಕ್ಕಿತ್ತಲ್ಲ, ಡೀಪ್ ಬೇರೆ ಇತ್ತಲ್ಲ, ಇಷ್ಟ ಆಗಲಿಲ್ಲ ನನಗೆ. ಸೊ ಇವಾಗ ನಾನು ನಕ್ಷತ್ರದ ಕಾಯಿ ತಂದಿದ್ನಲ್ಲ, ಅದು ನಕ್ಷತ್ರದ ಹಣ್ಣು, ಸಾರಿ ನಕ್ಷತ್ರದ ಹಣ್ಣು ತಂದಿದ್ನಲ್ಲ, ಸೊ ಅದರಿಂದ ನಾಲ್ಕು ಥರ ರೆಸಿಪಿ ಹೇಳಿದ್ರು ಆಂಟಿಯವರು. ನನಗೆ ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಏನಿಲ್ಲ, ತೆಂಗಿನಕಾಯನ್ನು ತುರ್ಕೊಂಡಿದ್ದೀನಿ. ಆಮೇಲೆ ಈ ಹಸಿರು ಮೆಣಸಿನ್ಕಾಯಿ ಬರುತ್ತಲ್ಲ, ಇದನ್ನು ಕೂಡ ಬಾಣಲಿಗೆ ಹಾಕಿ ಹುರ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟು ಉದ್ದಿನ ಬೇಳೆ ಒಂದೆರಡು ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆನ ಹಾಕಿ ಇದನ್ನು ಕೂಡ ಹುರ್ಕೋತಾ ಇದ್ದೀನಿ. ಇದರಿಂದ 4 ವೆರೈಟಿ ಆಫ್ ರೆಸಿಪೀಸ್ ಹೇಳೋದು ನಂಗೆ ಗೊತ್ತೇ ಇಲ್ಲ, ಇದರಿಂದ ಅಡುಗೆ ಎಲ್ಲ ಮಾಡ್ಬೋದು ಅಂತ ಹೇಳಿ. ಸೊ ದೋಸೆ ಮಾಡ್ತಾ ಇದ್ನಲ್ವಾ, ಹಾಗೆ ಚಟ್ನಿ ಮಾಡ್ಬೋದು, ಇದಕ್ಕೆ ಚೆನ್ನಾಗಿರುತ್ತೆ ಚಪಾತಿಗೆ ಮತ್ತು ದೋಸೆಗೆ ಅಂತ ಹೇಳಿದ್ರು ಆಂಟಿ. ಸರಿ ಟ್ರೈ ಮಾಡ್ತಾ ಇದ್ದೀನಿ. ಉದ್ದಿನ ಬೇಳೆ ಸ್ವಲ್ಪ ಕೆಂಪಾಳಾಗೋವರೆಗೂ ಹುರ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಕ್ಷತ್ರದ ಹಣ್ಣನ್ನು ತೊಗೊಂಡು, ಸೊ ಅದನ್ನು ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಏನಿಲ್ಲ, ತೆಂಗಿನಕಾಯಿ ತುರಿ ಮತ್ತು ಹಸಿರು ಮೆಣಸಿನ್ಕಾಯಿ ಹುರ್ಕೊಂಡಿರೋದು, ನೆಕ್ಸ್ಟು ಉದ್ದಿನ ಬೇಳೆ, ಆಮೇಲೆ ನಕ್ಷತ್ರದ ಕಾಯಿ. ನಾನು ನಮ್ಮ ಯಜಮಾನ್ರಿಗೆ ಅದು ಹೇಳ್ತಾ ಇದ್ದೆ, ಅಯ್ಯೋ ಇದೇನು ಡ್ರೆಸ್ಸು ನೋಡಿದ್ರೆ ಹಿಂಗೆ ಫುಲ್ಲು ಡೀಪಾಗಿ ಕೊಟ್ಬಿಟ್ಟಿದ್ದಾರೆ, ನಾನು ಹಾಕ್ಕೊಳ್ಳಲ್ಲ, ಏನಿಲ್ಲ ನನಗೆ ರೂಢಿ ಇಲ್ಲ ಅಂತ ಹೇಳಿ. ಸೊ ಇವಾಗ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಉಪ್ಪನ್ನ ಹಾಕ್ಕೊಂಡು ರುಬ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್, ಇದಕ್ಕೇನು ಎಕ್ಸ್ಟ್ರಾ ಏನು ಹಾಕಿಲ್ಲ. ಮತ್ತು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಕರಿಬೇವನ್ನು ಹಾಕಿ ಒಗ್ಗರಣೆ ಕೊಡೋದು. ಸೊ ಎಷ್ಟು ಚೆನ್ನಾಗಿತ್ತು ಅಂತೀರಾ, ಚಟ್ನಿ ಸೂಪರಾಗಿತ್ತು. ನಾನಂತೂ ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಆಂಟಿಗೆ ಥ್ಯಾಂಕ್ಸ್ ಹೇಳಬೇಕು. ಇನ್ನು ಇದರಿಂದ ಸಾಂಬಾರೆಲ್ಲ ಮಾಡ್ತಾರೆ ಅಂಥೇಳಿ ಹೇಳಿದ್ರು ಆಂಟಿ. ಸಖತ್ತಾಗಿತ್ತು ಸಾಂಬಾರು ಕೂಡ, ಟೇಸ್ಟ್ ಮಾಡಿದ್ದೀನಿ ನಾನು, ಬಟ್ ನಾನು ಮಾಡಿಲ್ಲ. ಸೊ ನೋಡಿ ಎಂತೆಂಥ ಒಂದು ಟ್ರೆಡಿಷ್ನಲ್ ರೆಸಿಪೀಸ್ ಇರುತ್ತೆ, ಗೊತ್ತೇ ಇರಲ್ಲ ನಮಗೆ. ಇವಾಗ ಚಟ್ನಿ ರೆಡಿ ಆಯಿತು, ಇವಾಗ ದೋಸೆನ ಮಾಡ್ತಾಯಿದ್ದೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗ್ತಿದೆ ಅಂದ್ಕೊತೀನಿ. ಏನಾದರೂ ಬೋರ್ ಆಗಿದ್ರೆ ಕ್ಷಮಿಸಿ. ಸೊ ಇನ್ಮೇಲೆ ಡೈಲಿ ಬೆಳಗ್ಗೆ ಟೈಮಲ್ಲಿ ಬೇಗ ವ್ಲಾಗನ್ನು ಶೇರ್ ಮಾಡ್ತೀನಿ. ಮಧ್ಯಾಹ್ನ ಅಂದರೆ 2 ಗಂಟೆ ಆಗಿಬಿಟ್ಟಿರುತ್ತೆ. ಸೊ 2 ಗಂಟೆ ಒಳಗಡೆನೆ ಅಟ್ಲೀಸ್ಟ್ 12 o'clockಗಾದರೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಗುಲಾಬ್ ಜಾಮೂನ್ ಮಾಡಿದ್ದೆ. ಈ ಜಾಮೂನ್ ಏನು ಗೊತ್ತಾ, ಅದೆಷ್ಟು ಸಕ್ಕರೆ ಪಾಕದಲ್ಲಿ ನೆಂದಿರುತ್ತೆ ನೋಡಿ, ಅಷ್ಟು ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ಮಕ್ಕಳು ತಿಂತಾಯಿದ್ರು, ಸೊ ಪ್ಲೇಟ್ ಏನು ಹಿಂಗಿದೆ ಅಂತ ಕೇಳಬೇಡಿ. ಸೊ ಅದೇ ಪ್ಲೇಟು ಒಂದು ಜಾಮೂನನ್ನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಇವಾಗ ನಮ್ಮ ಮನೇಲಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ,
ಕುಕ್ಕರು ಬ್ಲಾಸ್ಟ್ ಆಗಿತ್ತು ಅಂತ ಹೇಳಿ ನಂಗೆ ಫುಲ್ಲು ಕೈಕಾಲು ಶಿವರಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಏನಂದರೆ ನನ್ನ ಪುಣ್ಯಕ್ಕೆ ನಾನು ಅಷ್ಟು ಗಾಬರಿ ಆದರೂ ಸ್ಟವನ್ನು ಆಫ್ ಮಾಡಿಬಿಟ್ಟು ಹಾಲಿಗೆ ಓಡೋಗ್ಬಿಟ್ಟೆ ನಾನು. ಸೊ ಅಷ್ಟರಲ್ಲಿ ಕುಕ್ಕರಲ್ಲಿ ಇದ್ದಿದ್ದೆಲ್ಲ ಈ ಥರ ಚೆಲ್ಲಿ ನೋಡಿ ಇಷ್ಟು ಅವಾಂತರ ಆಗಿತ್ತು. ಏನಕ್ಕೆ ಹಿಂಗಾಯಿತು ಅಂದರೆ ಒಂದೇ ಒಂದು ಚೂರು ಈ ಥರ ರಬ್ಬರ್ ನೋಡಿ ಇಲ್ಲಿ ಸೀಳ್ಬಿಟ್ಟಿತ್ತು. ನನಗೆ ಕಾಣಿಸಿಲ್ಲ, ನಾನು ಉಲ್ಟಾ ಇತ್ತಲ್ಲ ಸೇರಿಸಿ ಹಾಕ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಬೇರೆ ತೊಗೋಬೇಕು ಅಂತಿದ್ದೆ, ಬಿಡು ಇವಾಗ ಇಡೋಣ ಅಂತೇಳಿ ಇಟ್ಟುಬಿಟ್ಟೆ. ಸೊ ಹಾಗಾಗಿ ಅಷ್ಟು ತೊಂದರೆ ಆಯಿತು ಫ್ರೆಂಡ್ಸ್. ಸೊ ಹುಷಾರಾಗಿರ್ಬೇಕಪ್ಪ ಕುಕ್ಕರ್ ವಿಷಯದಲ್ಲಿ. ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡಿದೆ ನೋಡಿ. ಮಕ್ಕಳಿರೋಂಥವ್ರು, ಮಕ್ಕಳಿಗೆ ಲೂಸ್ ಮೋಷನ್ ಆಗ್ತಿರೋಂಥ ಟೈಮಲ್ಲಿ ಯಾವ ಥರ ಫುಡ್ ರೆಸಿಪಿ ಬೇಬಿ ಫುಡ್ಡನ್ನು ಮಾಡಿಕೊಟ್ರೆ 6 ತಿಂಗಳು ಮೇಲಿಂದ ಹಿಡಿದು 2, 3, 4 ವರ್ಷದವರೆಗೂ ಮಕ್ಕಳಿಗೆ ಈ ಒಂದು ರೆಸಿಪಿನ ಮಾಡಿ ಕೊಡಬಹುದು, ಆದಷ್ಟು ಬೇಗ ಲೂಸ್ ಮೋಷನ್ ನಿಲ್ಲುತ್ತೆ. ಸೊ ಆ ವಿಡಿಯೋ ನೋಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.